कार्यक्रम प्रायोजक अमीनगढ़ फेमस विजय कर्दंट ट्रेडिशन ट्रस्ट टेस्ट सिंस 1907। हाय फ्रेंड्स, मस्त मग डॉट कॉम गे स्वागत। नानु अमर प्रसाद। स्नेहितरे, ग्यारंटी स्कीम गळिगागि अभिवृद्धि योजनेगळिगे कोक्के हाकिदे अन्नो टीकेयन्न फेस माड्तिरुव राज्य सरकार ईग होस योजनेयोंदन्न अनौन्स माडिदे। ಈ ಬಾರಿ ಬೆಂಗಳೂರು ಸಮೀಪ ಮತ್ತೊಂದು ಹೊಸ ನಗರವನ್ನೇ ನಿರ್ಮಾಣ ಮಾಡ್ತೀವಿ ಅಂತ ಘೋಷಿಸಿದೆ। 2000 ಎಕರೆಯಲ್ಲಿ ನಿರ್ಮಾಣ ಆಗುವ ಖಿರ್ ಅನ್ನೋ ಈ ನಗರದಿಂದ ರಾಜ್ಯದ ಬೊಕ್ಕಸಕ್ಕೆ ಆದಾಯ ಹರಿದು ಬರುತ್ತೆ, ರಾಜ್ಯದ ಜಿಡಿಪಿ 5% ಜಂಪ್ ಆಗುತ್ತೆ, 100,000 ಜನರಿಗೆ ಜಾಬ್ ಸಿಗುತ್ತೆ ಅಂತ ಸರ್ಕಾರ ಹೇಳ್ಕೊಂಡಿದೆ। ಹಾಗಾದ್ರೆ ಏನಿದು ಖಿರ್ ಸಿಟಿ? ಖಿರ್ ಅದರ ಮೀನಿಂಗ್ ಏನು? ಈಗಾಗಲೇ ಇಷ್ಟೊಂದು ಸಿಟಿಗಳಿರುವಾಗ ಹೊಸ ಸಿಟಿಯ ನಿರ್ಮಾಣದ ಅಗತ್ಯ ಇತ್ತ? ಇದಕ್ಕೆ ದುಡ್ಡೆಲ್ಲಿಂದ ಬರುತ್ತೆ? ಅಷ್ಟಕ್ಕೂ ಈ ಖಿರ್ ಎಲ್ಲಿ ನಿರ್ಮಾಣ ಆಗುತ್ತೆ? ಈ ಸಿಟಿ ರಾಜ್ಯದ ಯಾವ ಭಾಗದಲ್ಲಿ ಬರುತ್ತೆ? ಅದಕ್ಕೆ ಈ ವರದಿಯಲ್ಲಿ ಉತ್ತರ ಹುಡುತಾ ಹೋಗೋ ಪ್ರಯತ್ನವನ್ನ ಮಾಡೋಣ। ಫ್ರೆಂಡ್ಸ್, ರಾಜ್ಯ ರಾಜಧಾನಿ ಬೆಂಗಳೂರಿಂದ 60-80 ಕಿಲೋಮೀಟರ್ ದೂರದ ಒಳಗೆ ರಾಜ್ಯ ಸರ್ಕಾರ ಈ ಖಿರ್ ಸಿಟಿಯ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ತಾ ಇದೆ। ಈ ವಿಚಾರವನ್ನ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ। ಇದಕ್ಕೆ ಸಂಬಂಧಪಟ್ಟಂತೆ, ನೀವು ಅಂದ್ಕೊಂಡಂಗೆ ಇದು ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು ಈ ರೀತಿ ಜನ ವಸತಿಗೆ ಅಂತ ನಿರ್ಮಾಣ ಆಗ್ತಿರೋ ನಗರ ಅಲ್ಲ। ಬದಲಾಗಿ ಕೆಲ ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಈಗಾಗಲೇ ಇರೋ ಜಾಗವನ್ನ ಡೆವಲಪ್ ಮಾಡಲಾಗುತ್ತೆ। ಇಲ್ಲಿ ಖಿರ್ ಅಂದ್ರೆ ನಾಲೆಜ್, ಹೆಲ್ತ್ ಕೇರ್, ಇನ್ನೋವೇಷನ್ ಅಂಡ್ ರಿಸರ್ಚ್ ಅಂತ ಅರ್ಥ। ಅಂದ್ರೆ ಜ್ಞಾನ, ಆರೋಗ್ಯ, ನಾವೀನ್ಯತೆ ಮತ್ತು ಸಂಶೋಧನಾ ನಗರ। ಸಿಂಗಾಪುರ್ನ ಬಯೋಪೊಲಿಸ್ ಕ್ಲಸ್ಟರ್, ಜಪಾನ್ನ ಕಾಮ್ ಬಯೋಮೆಡಿಕಲ್ ಇನ್ನೋವೇಷನ್ ಕ್ಲಸ್ಟರ್ನ ಮಾದರಿಯಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಈ ನಗರವನ್ನು ನಿರ್ಮಾಣ ಮಾಡಲಾಗುತ್ತೆ। ಗುಜರಾತ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಟೆಕ್ ಸಿಟಿ ಅಂತ ನಿರ್ಮಾಣ ಆಗ್ತಿದೆಯಲ್ಲ, ಅದೇ ರೀತಿಯಲ್ಲಿ ಪರ್ಟಿಕ್ಯುಲರ್ ಉದ್ದೇಶ ಇಟ್ಕೊಂಡು ಈ ಖಿರ್ ಸಿಟಿಯ ನಿರ್ಮಾಣ ಮಾಡಲಾಗುತ್ತೆ। ಜಾಗ ಯಾವುದು ಅಂತ ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ, ಆದರೆ ಬಹುತೇಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರವೇ, ಅಂದರೆ ಬೆಂಗಳೂರು ನಾರ್ತ್ ಸೈಡ್ನಲ್ಲಿ ಈ ಸಿಟಿ ಡೆವಲಪ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ। ರಾಜ್ಯ ಸರ್ಕಾರ ಈ ಸಿಟಿಯಿಂದ ಹೆಲ್ತ್ ಕೇರ್, ನಾಲೆಜ್ ಸೆಕ್ಟರ್ನಲ್ಲಿ 40,000 ಕೋಟಿ ರೂಪಾಯಿಯ ಇನ್ವೆಸ್ಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ। ಜೊತೆಗೆ ಸುಮಾರು 80,000 ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಹಾಕ್ಕೊಂಡಿದೆ। ಜಗತ್ತಿನ ಅತ್ಯುತ್ತಮ ಕಂಪನಿಗಳು, ಯೂನಿವರ್ಸಿಟಿಗಳ ಕ್ಯಾಂಪಸ್, ಆಸ್ಪತ್ರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೇಂದ್ರಗಳು, ಆಧುನಿಕ ಸ್ಟಾರ್ಟಪ್ಗಳು ಖಿರ್ ಸಿಟಿಯಲ್ಲಿ ತಲೆ ಎತ್ತಲಿವೆ। ಒಟ್ಟು 2 ಹಂತಗಳಲ್ಲಿ ಇದನ್ನು ತಲಾ 1,000 ಎಕರೆಯಲ್ಲಿ, ಅಂದರೆ ಟೋಟಲ್ 2,000 ಎಕರೆ, ಸ್ಟೇಜ್ 1, ಸ್ಟೇಜ್ 2, ಟೋಟಲ್ 2,000 ಏಕರ್ಸ್ ಆಫ್ ಲ್ಯಾಂಡ್ ಬಳಸ್ಕೊಂಡು ಡೆವಲಪ್ ಮಾಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ। ಈ ಪ್ರಾಜೆಕ್ಟ್ನಲ್ಲಿ ದೊಡ್ಡ ದೊಡ್ಡ ಗ್ಲೋಬಲ್ ನ್ಯಾಷನಲ್ ಆಸ್ಪತ್ರೆಗಳು ಇನ್ವೆಸ್ಟ್ ಮಾಡಲಿವೆ। ಇದರಿಂದ ಬೆಂಗಳೂರು ಮೆಡಿಕಲ್ ಟೂರಿಸಂನ ಹಬ್ ಆಗುತ್ತೆ। ಇಲ್ಲಿ ಮೆಡಿಕಲ್ ಟೂರಿಸಂ ಅಂದರೆ ಬೇರೆ ಬೇರೆ ದೇಶಗಳಿಂದ ಜನ ಆರೋಗ್ಯಕ್ಕಾಗಿ, ಚಿಕಿತ್ಸೆಗಾಗಿ ಬರೋದು। ಬೇರೆ ಬೇರೆ ಕಾಯಿಲೆಗಳಿಗೆ ಎಲ್ಲಿ ಬೆಟರ್ ಟ್ರೀಟ್ಮೆಂಟ್ ಸಿಗುತ್ತೋ ಅಲ್ಲಿಗೆ ಜನ ಹುಡ್ಕೊಂಡು ಹೋಗ್ತಾರೆ, ಹೆಲ್ತಿಗೆ ತುಂಬ ಮಹತ್ವ ಕೊಡ್ತಾರೆ। ಮೊದಲೆಲ್ಲ 2 ಮತ್ತು 3ನೇ ದರ್ಜೆಯ ದೇಶಗಳಿಂದ ಜನ ಡೆವಲಪ್ಡ್ ಕಂಟ್ರೀಸ್ಗೆ ಹೋಗ್ತಾ ಇದ್ರು, ಈಗ ಕಾಲ ಬದಲಾಗ್ತಾ ಇದೆ, ಭಾರತ, ಇಸ್ರೇಲ್ ಮತ್ತು ಇರಾನ್ನಂತಹ ದೇಶಗಳಿಗೂ ಕೂಡ ಚಿಕಿತ್ಸೆಗೆ ಅಂತ ಜನ ಟ್ರಾವೆಲ್ ಮಾಡ್ತಿದ್ದಾರೆ। ಅತ್ಯುತ್ತಮ ದರ್ಜೆಯ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ ಸಿಗ್ತಾರೆ ಕಮ್ಮಿ ಟ್ರೀಟ್ಮೆಂಟ್ ಕಾಸ್ಟ್ನಲ್ಲಿ। ಆ ಮುಂದುವರಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಕಾಸ್ಟ್ನಲ್ಲಿ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸಿಂದ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹುಡ್ಕೊಂಡು ಪರ್ಟಿಕ್ಯುಲರ್ ಆಸ್ಪತ್ರೆಗಳಿಗೆ, ಪರ್ಟಿಕ್ಯುಲರ್ ಡಾಕ್ಟರ್ಸ್ ಹತ್ರ, ಪರ್ಟಿಕ್ಯುಲರ್ ಸರ್ಜನ್ಸ್ ಹತ್ರ, ಪರ್ಟಿಕ್ಯುಲರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳ ಹತ್ರ ಬೇರೆ ಬೇರೆ ದೇಶಗಳಿಂದ ಬರೋಕ್ಕೆ ಶುರು ಮಾಡ್ತಾ ಇದ್ದಾರೆ। ಅದರಲ್ಲೂ ಭಾರತದ 60% ಬಯೋಟೆಕ್ ಕಂಪನಿಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೆಲೆಸಿವೆ। 350 ಮೆಡಿಕಲ್ ಡಿವೈಸ್ಗಳು ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತವೆ, ಹೀಗಾಗಿ ಇನ್ನೋವೇಷನ್ ಸೆಕ್ಟರ್ನಲ್ಲೂ ಕೂಡ ಬಹಳಷ್ಟು ಸ್ಕೋಪ್ ಇದೆ ಕರ್ನಾಟಕದಲ್ಲಿ। ಈ ಖಿರ್ ಸಿಟಿಯಿಂದ ಕರ್ನಾಟಕದ GDPಗೆ 5% ಎಕ್ಸ್ಟ್ರಾ ಕೊಡುಗೆ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ। ಇದರಿಂದ ಸುಮಾರು 1,00,000 ಕೋಟಿ ರೂಪಾಯಿ ಆದಾಯ ಹರಿದು ಬರಬಹುದು ಅಂತ ಸರ್ಕಾರ ನಿರೀಕ್ಷೆ ಮಾಡಿದೆ। ಇದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಮೆಡಿಕಲ್ ಟೂರಿಸಂಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪಾಲಿಸಿಯನ್ನ ಮಾಡಿ ಈ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಕರ್ನಾಟಕಕ್ಕಿರೋ ಸಾಮರ್ಥ್ಯವನ್ನು ಮತ್ತಷ್ಟು ಎಸ್ಟಾಬ್ಲಿಷ್ ಮಾಡೋಕ್ಕೆ, ಮತ್ತಷ್ಟು ಬಲಗೊಳಿಸೋಕ್ಕೆ ಪ್ರಯತ್ನ ಪಡುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಖಿರ್ ಸಿಟಿಗೆ ಸಂಬಂಧಪಟ್ಟಂಥ ಪ್ರೋಗ್ರಾಂನಲ್ಲಿ। ಅಂದಹಾಗೆ ಈಗಾಗಲೇ ಅಮೆರಿಕ, ಸಿಂಗಾಪುರ್, ಜಪಾನ್, ಸ್ವೀಡನ್, ಡೆನ್ಮಾರ್ಕ್, ಚೀನಾ, ಅರಬ್ರು ಒಂದಷ್ಟು ರಾಷ್ಟ್ರಗಳಲ್ಲಿ ಇಂತಹ ಸಿಟಿಗಳನ್ನು ಮಾಡಿಕೊಂಡಿದ್ದಾರೆ। 2000 ಇಸವಿಯಲ್ಲಿ ಬಯೋಪೊಲಿಸ್ ಕ್ಲಸ್ಟರ್ ಶುರುವಾಗೋಕ್ಕೂ ಮುಂಚೆ ಸಿಂಗಾಪುರ್ನಲ್ಲಿ ಒಂದು ಬಯೋಲಾಜಿಕಲ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಸೈಟ್ ಕೂಡ ಇರಲಿಲ್ಲ, ಆದರೆ 2019
ಭಾರತದಲ್ಲಿ 19 ಬಯೋಫಾರ್ಮಸ್ಯುಟಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅಲ್ಲಿ ನಿರ್ಮಾಣ ಆಗಿವೆ, ತಲೆ ಎತ್ತಿವೆ. ಈ ಬಯೋಮೆಡಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸಿಂಗಪುರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ 20% ನಷ್ಟು, ಒಟ್ಟಾರೆ ಸಿಂಗಪುರ್ ಜಿ ಡಿ ಪಿಗೆ 4% ನಷ್ಟು, ಅಂದರೆ ಹತ್ತತ್ರ 1.1 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ತರ್ತಾ ಇದೆ. ಅದೇ ರೀತಿ ಜಪಾನ್ನ ಕೊಬೆ ಬಯೋಮೆಡಿಕಲ್ ಇನೋವೇಷನ್ ಕ್ಲಸ್ಟರ್ ಕೂಡ ಜಪಾನ್ ಎಕಾನಮಿಗೆ 11,000 ಕೋಟಿ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ನಮ್ಮ ಬೆಂಗಳೂರಲ್ಲೂ ಕೂಡ 1970 ಎಲೆಕ್ಟ್ರಾನಿಕ್ ಸಿಟಿ, 2000 ದಶಕದಲ್ಲಿ ITPL ನಿರ್ಮಾಣ ಆಗಿತ್ತು. ಅಣೆಕಲ್ನಲ್ಲಿ ಸುಮಾರು 800 ಎಕರೆಯಲ್ಲಿ ಸ್ಥಾಪನೆಯಾದ ಈ ಎಲೆಕ್ಟ್ರಾನಿಕ್ ಸಿಟಿ ಜಗತ್ತಿನ ಟಾಪ್ ಐಟಿ ಕಂಪನಿಗಳನ್ನೆಲ್ಲ ಬೆಂಗಳೂರಿಗೆ ಸೆಳೆದಿತ್ತು. ಅದೇ ರೀತಿ ವೈಟ್ ಫೀಲ್ಡ್ನಿಂದ ಬಂದ ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ ITPL ಕೂಡ ಬೆಂಗಳೂರನ್ನ ಐಟಿ ಹಬ್ ಮಾಡೋಕ್ಕೆ ಕೊಡುಗೆಯನ್ನು ಕೊಡ್ತು. ಈಗ ಐಟಿ ಸೆಕ್ಟರ್ ನಮ್ಮ GDPಗೆ ಸುಮಾರು 24% ಕೊಡುಗೆಯನ್ನು ಕೊಡ್ತಾ ಇದೆ. ಖೇರ್ ಸಿಟಿಯಲ್ಲಿ ಆರೋಗ್ಯ ಕ್ಷೇತ್ರದ ಕಂಪನಿಗಳು, ವೈದ್ಯಕೀಯ ಕೇಂದ್ರಗಳು, ರಿಯಲ್ ಎಸ್ಟೇಟ್, ಹೂಡಿಕೆದಾರರು ಮತ್ತು ವಿಮಾ ಕಂಪನಿಗಳ ನಡುವೆ ಪಾರ್ಟ್ನರ್ಶಿಪ್ಗೂ ಕೂಡ ಒಂದಷ್ಟು ಮಹತ್ವ ಇರುತ್ತೆ. ಈಗ ಅಂತಹದ್ದೇ ಉದ್ದೇಶದಲ್ಲಿ ಖೇರ್ ಸಿಟಿಯನ್ನು ನಿರ್ಮಾಣ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ. ಇಲ್ಲಿ ಮೆಡಿಕಲ್ ಹಬ್ ಸೃಷ್ಟಿಯಾಗುವುದಲ್ಲದೆ ಇನೋವೇಷನ್ಗೂ ಕೂಡ ದಾರಿಯಾಗುತ್ತೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಕೆಲಸ ಆಗಿ ಕರ್ನಾಟಕ ಅಥವಾ ಭಾರತದ ಮಾಲೀಕತ್ವದಲ್ಲಿ IP ಇಂಟೆಲೆಕ್ಚುವಲ್ ಪ್ರಾಪರ್ಟಿಗಳು ಅಥವಾ ಪೇಟೆಂಟ್ಗಳು ಕ್ರಿಯೇಟ್ ಆಗ್ತವೆ. ಇದೆಲ್ಲ ಆಗುವಾಗ ಅದರ ಜೊತೆ ಜೊತೆಗೇನೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಆದರೆ ಈ ಪ್ರಾಜೆಕ್ಟ್ ಅನುಷ್ಠಾನಕ್ಕೆ ಮೊದಲು ಸರ್ಕಾರ ಅಲ್ಲಿ ಸರಿಯಾದ ಮೂಲ ಸೌಕರ್ಯಗಳನ್ನು ಕೊಡಬೇಕಾಗುತ್ತೆ. ರಸ್ತೆ ಸಂಪರ್ಕ, ಬಸ್, ಮೆಟ್ರೋ ಕನೆಕ್ಟಿವಿಟಿಯನ್ನು ಚೆನ್ನಾಗಿ ಮಾಡಬೇಕು. ಒಂದೊಂದು ವಲಯಕ್ಕೂ ಉಪ ಸಮಿತಿಗಳನ್ನು ರಚಿಸಬೇಕು. ಏನು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿತ್ತು, ಒಂದು ಮೀಟಿಂಗ್ ಇಟ್ಕೊಂಡಿತ್ತು. ಅದರಲ್ಲಿ ಉದ್ಯಮಿಗಳಾದ ಕ್ರಿಸ್ ಗೋಪಾಲಕೃಷ್ಣನ್, ಗೀತಾಂಜಲಿ ಕಿರ್ಲೋಸ್ಕರ್, ಪ್ರಶಾಂತ್ ಪ್ರಕಾಶ್, ಹೆಸರಾಂತ ವೈದ್ಯರಾದ ನಾರಾಯಣ ಹೃದಯಾಲಯದ ಡಾಕ್ಟರ್ ದೇವಿ ಶೆಟ್ಟಿ, ಜಯದೇವ ಆಸ್ಪತ್ರೆಯ ಡಾಕ್ಟರ್ CN ಮಂಜುನಾಥ್ ಅವರೆಲ್ಲ ಭಾಗವಹಿಸಿದ್ರು. ವೇಗವಾಗಿ ಬೆಳೆದಿರೋ ಬೆಂಗಳೂರಿಗೆ ಇಂಥ ಒಂದು ಪ್ಲಾನ್ನ ಅಗತ್ಯ ಇತ್ತು. ಇದರಿಂದ ರಾಜ್ಯದ ಜನರಿಗೆ ಕೈಗೆಟುಕುವ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆಗಳನ್ನು ಕೊಡೋಕ್ಕೂ ಸಾಧ್ಯ ಆಗುತ್ತೆ. ಜೊತೆಗೆ ಸಂಶೋಧನೆಗಳನ್ನು ಕೈಗೊಂಡು ಇನ್ನಷ್ಟು ಬೆಟರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅನ್ನು, ಮೆಡಿಸಿನ್ ಅನ್ನು ಕಂಡುಹಿಡಿಯೋಕೆ ಇಲ್ಲಿ ರಿಸರ್ಚ್ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಭವಿಷ್ಯದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಎದುರಾಗಬಹುದಾದ ಹೊಸ ಪ್ಯಾಂಡೆಮಿಕ್ಗೆ ಇಲ್ಲಿ ವ್ಯಾಕ್ಸಿನ್ ಕಂಡುಹಿಡಿಯೋ ಮಟ್ಟಿಗೆ ನಾವು ಬೆಳೀಬಹುದು. ಅದಕ್ಕೆಲ್ಲ ಬೇಕಾಗುತ್ತೆ ಇದು. ಇಲ್ಲಿ ಬರಲಿರೋ 4 ವಲಯಗಳು ಒಂದಕ್ಕೊಂದು ಪೂರಕ, ಸುಸ್ಥಿರ ಅಭಿವೃದ್ಧಿ ಸಾಧಿಸೋಕೆ ನೆರವಿಗೆ ಬರುತ್ತೆ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2021 ಹೆಲ್ತ್ ಕೇರ್ ಇಂಡೆಕ್ಸ್ ಪ್ರಕಾರ ಭಾರತ 195 ದೇಶಗಳಲ್ಲಿ 66ನೇ ಸ್ಥಾನದಲ್ಲಿದೆ. ಅದೇ ರೀತಿ 2023 ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಪ್ರಕಾರ 132 ದೇಶಗಳ ಪಟ್ಟಿಯಲ್ಲಿ ಭಾರತ 40ನೇ ಸ್ಥಾನದಲ್ಲಿದೆ. ಹೀಗಾಗಿ ಇದರೆಲ್ಲ ನಾವು ಇನ್ನಷ್ಟು ಇಂಪ್ರೂವ್ ಆಗಬೇಕು ಅಂದರೆ ಈ ರೀತಿ ಜಾಗತಿಕ ಇನ್ವೆಸ್ಟರ್ಸನ್ನು ಆಕರ್ಷಿಸಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಹೂಡಿಕೆ ಮಾಡುವಂತೆ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಬೇಕು, ಅದಕ್ಕೆ ಪೂರಕವಾದ ವಾತಾವರಣ, ಇಲ್ಲಿ ಬರೋಕ್ಕೆ ಖುಷಿಯಾಗಬೇಕು ಎಲ್ರಿಗೂ ಕೂಡ, ಅಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು. ಕೇವಲ ಐಟಿ, ಅಗ್ರಿ, ಸರ್ವಿಸ್ ಸೆಕ್ಟರ್ ಅಂತ ಒಂದೆರಡು ಕ್ಷೇತ್ರಗಳ ಮೇಲೆ ಮಾತ್ರ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಎಕಾನಮಿಯನ್ನು ಡೈವರ್ಸಿಫೈ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಈ ಖೇರ್ ಸಿಟಿಯ ಪ್ರಪೋಸಲ್ ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಜಾರಿ ಆಗಬೇಕು ಅಷ್ಟೇ. ಸರ್ಕಾರ ಕೊಡೋ 10 ಹಲವು ಭರವಸೆಗಳಲ್ಲಿ ಅಥವಾ ಮಾರುವ ಕನಸುಗಳಲ್ಲಿ, ಡ್ರೀಮ್ಸ್ನ ಸೆಲ್ ಮಾಡೋದು ಪೊಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಆ ಡ್ರೀಮನ್ನು ಕನಸುಗಳ ಮಾರಾಟಕ್ಕೆ ಮಾತ್ರ ಸೀಮಿತ ಆಗಬಾರದು, ಕನಸುಗಳ ನನಸಾಗುವಿಕೆ ಕೂಡ ಆದರೆ ಖೇರ್ ಸಿಟಿ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.